ಸರ್, ರಾಮನಾವತಾರ ಮೇಟ್ ಅಂತ ರಿಲೀಸ್ ಆಗ್ತಾ ಇದೆ ಸರ್, ನಿಮ್ಮ ಒಂದು ವಿಡಿಯೋ ಬೈಟ್ ಕೊಟ್ಬಿಡ್ತೀರಾ? ನಾನೇನು ಇಲ್ಲೇನೋ ಪಾಸ್ ಆಗ್ತಾ ಇದ್ರೆ ಪಾಪ ಪ್ರೀತಿಯಿಂದ ನೋಡಕ್ ಬಂದಿದ್ದಾರೆ ಅನ್ಕೊಂಡ್ರೆ ಕ್ಯಾಮ್ರಾಗಳ ಒಳಗೆ ಬಂದಿದ್ದಾರೆ. ಬೈಟ್ ತಗೊಳ್ಳಿ. ಹಿಂಗೆಲ್ಲ ಹೇಳಿದ್ರೆ ಜನ ಬರೋದಿಲ್ಲ ಸರ್. ರಾಮನಾವತಾರ ಮೇಟ್ ಅಂತ ರಿಲೀಸ್ ಆಗ್ತಾ ಇದೆ, ಅದು ಅದ್ಭುತವಾಗಿದೆ ಅಂತ ಹೇಳಿ ಸರ್. ಅದ್ಭುತವಾಗಿದೆ ರಾಮನಾವತಾರ, ಅದ್ಭುತವಾಗಿದೆ. ನಾನು ನೋಡಿದ್ದೀನಿ ಅಂತ ಹೇಳ್ಬೇಕ? ನೀವು ನೋಡಿದ್ದೀನಿ. ಋಷಿ ಸಕ್ಕತ್ತ ಮಾಡಿದ್ದಾರೆ. ಋಷಿ ಸಕ್ಕತ್ತ ಮಾಡಿದ್ದಾರೆ. ಏನ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಸರ್? ಎಲ್ಲಿ ಸರ್? ಫಿಲ್ಮ್ನಲ್ಲಿ. ಋಷಿ ಅವರು ರಾಮನ ಅವತಾರ ಸಿನಿಮಾದಲ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೆರೆ ಹಿಡಿದಂಥ ವಿಕಾಸ್ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಅಮರೇಜ್ ಸೂರ್ಯವಂಶಿ ಅವರು ಅದ್ಭುತವಾಗಿ ಬಂಡವಾಳ ಹಾಕಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಒಂದೇ ಒಂದು ಪರ್ಸನಲ್ ಕ್ವೆಶ್ಚನ್ ಸರ್, ಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ? ಎಂಡ್ ಆಗುತ್ತೆ. ಎಂಡ್ ಆಗೋ ಮುಂಚೆ ಏನಾಗುತ್ತೆ? ಬಿಗಿನ್ ಆಗುತ್ತೆ. ಬಟ್ ಖುಷಿಯಾಯಿತು ರಿಷಿ ಅವರು ಇಲ್ಲಿ ಬಂದಿದ್ದು. ಇದಿವತ್ತು ಏನು ಮಾತಾಡಿದ್ವಿ ನಮ್ಮ ತಮಾಷೆಗೆ ಖುಷಿಯಾಗಿ, ಬಿಕಾಸ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ಭಾಳ ಅಪ್ರಿಷಿಯೇಟ್ ಮಾಡೋಂಥ ಒಬ್ಬರು ಕಲಾವಿದರು. ರಾಮನ ಅವತಾರ ಖಂಡಿತವಾಗ್ಲೂ ಮೇ 10th ಬರ್ತಾ ಇದೆ. ನಾನು ನೋಡೇ ನೋಡ್ತೀನಿ, ತಾವು ನೋಡಿ ಆ್ಯಂಡ್ ಪ್ರೋತ್ಸಾಹ ಕೊಡಿ. ಆ್ಯಂಡ್ ಒನ್ ಆಫ್ ದಿ ಫೈನೆಸ್ಟ್, ನಮ್ಮಲ್ಲಿರುವಂಥ ಒಳ್ಳೆ ಪ್ರತಿಭೆ ರಿಷಿ ಅವರು. ಇದು ಇಲ್ಲಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆ ಸೀನ್ ಇಸ್ ವರ್ಕ್ ಅರ್ಲಿಯರ್. ಬುಕ್ಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಮೇ